ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನುತಾ. ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನಂದು ವಿಡಿಯೋ ಟೈಟಲ್ ನೋಡಿ ಮತ್ತೆ ನನ್ನ ಕಿಚನ್ ಅಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನಾನು ಇವತ್ತು ಹೊಸ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅಂತ. ಖಂಡಿತ ಹೌದು, ಬಟ್ ಸಣ್ಣ ಟ್ವಿಸ್ಟ್ ಇದೆ. ರೆಸಿಪಿ ಅಕ್ಕ ಹೇಳ್ಕೊಡ್ತಾ ಇದ್ದಾಳೆ, ಅದನ್ನ ನಿಮ್ ತನಕ ನಾನು ತಲುಪಿಸ್ತಾ ಇದ್ದೀನಿ. ಟೈಟಲ್ ಅಲ್ಲೇ ಸಿಹಿ ಇದೆ, ಅದನ್ನ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಇದು ಒಂದು ಸ್ವೀಟ್ ರೆಸಿಪಿ ಅಂತ. ಖಂಡಿತ ಹೌದು, ಇದನ್ನ ಕುಂಬಳಕಾಯಿ ಬಳಸ್ಕೊಂಡು ಮಾಡ್ತೀವಿ. ನಾವು ಚಿಕ್ಕವರಿದ್ದಾಗ, ಇವಾಗ ಮಾಡೋದು ಕಡಿಮೆ, ಬಟ್ ಚಿಕ್ಕವರಿದ್ದಾಗ ಅಮ್ಮ ಗೆಣಸನ್ನ ಬೇಯಿಸ್ಬಿಟ್ಟು ಅದಕ್ಕೆ ಕಾಯಾಲು ಮತ್ತೆ ಬೆಲ್ಲ ಹಾಕ್ಬಿಟ್ಟು ಕೊಡ್ತಾ ಇದ್ರು. ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು ನನಗೆ ಅದನ್ನ ತಿನ್ನಕ್ಕೆ. ಇದು ಕೂಡ ಸಿಮಿಲರ್ ಅದೇ ತರ ರೆಸಿಪಿ, ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಗೆಣಸ್ ಬದಲು ನಾವು ಇಲ್ಲಿ ಕುಂಬಳಕಾಯಿನ ಬಳಸ್ತೀವಿ. ಕುಂಬಳಕಾಯಿಗೆ ಅದರದೇ ಆದಂತ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲಿ ಜಾಸ್ತಿ ವಿಟಮಿನ್ ಎ ಇರುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಅದು ಕಡಿಮೆ ಕ್ಯಾಲೋರಿ ಆಗಿರೋದ್ರಿಂದ ಅದು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಅಷ್ಟೇ ಯಾಕೆ, ಕುಂಬಳಕಾಯಿ ತಿನ್ನೋದ್ರಿಂದ ನೀವು ರೋಗ ನಿರೋಧಕ ಶಕ್ತಿನ ಕೂಡ ಹೆಚ್ಚಿಸ್ಕೋಬಹುದು. ಸೊ ಮಿಸ್ ಮಾಡ್ದಲ್ಲ ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಚೆನ್ನಾಗಿ ಅಣ್ಣಾಗಿರುವಂತಹ ಒಂದು ಕುಂಬಳಕಾಯಿ, ಒಂದುಂಡೆ ಬೆಲ್ಲ. ಬೆಲ್ಲ ತಿನ್ನೋದ್ರಿಂದ ನಾವು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೋಬಹುದು, ಬಿ ಪಿನ ಕಂಟ್ರೋಲ್ ಅಲ್ಲಿ ಇಡ್ಬೋದು. ಅಷ್ಟೇ ಅಲ್ಲದೆ ಬೆಲ್ಲ ಡಿಟಾಕ್ಸ್ ಆಗಿ ಕೆಲಸ ಮಾಡೋದ್ರಿಂದ ಬ್ಲಡ್ ಪ್ಯೂರಿಫೈ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಒಂದರಿಂದ ಎರಡು ಟೇಬಲ್ ಸ್ಪೂನ್ ಒಣ ಶುಂಠಿ ಮತ್ತು ಏಲಕ್ಕಿ ಪೌಡರ್. ಒಣ ಶುಂಠಿ ಅಥವಾ ಶುಂಠಿ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಬೋದು, ವೆಯ್ಟ್ ಲಾಸ್ಗೆ ಸಹಾಯ ಮಾಡುತ್ತೆ. ಇನ್ನು ಏಲಕ್ಕಿ ಬಂದು ಒಳ್ಳೆ ಪರಿಮಳ ರುಚಿ ಜೊತೆಗೆ ಡೈಜೆಷನ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಗಸಗಸೆ. ಗಸಗಸೆ ತಿನ್ನೋದ್ರಿಂದ ನಮ್ಮ ಬೋನ್ಸ್ ಸ್ಟ್ರೆಂತ್ ಆಗುತ್ತೆ, ಕಣ್ಗಳಿಗೆ ಒಳ್ಳೆಯದು, ಬಾಯಿಯ ಹುಣ್ಣು ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಗಸಗಸೆ ಸಹಾಯ ಮಾಡುತ್ತೆ. ಕೊನೆಯದಾಗಿ ಕಾಯಿ ತುರಿ. ಇಲ್ಲಿ ಒಂದು ಬಟ್ಲು ಕಾಯಿ ತಗೊಂಡಿದ್ದೀವಿ, ಅಂದರೆ ಒಂದು ಚಿಕ್ಕ ಕಂಪ್ಲೀಟ್ ಕಾಯಿ. ಇದು ಕಾಯಲ್ಲಿ ಜಾಸ್ತಿ ಫೈಬರ್ಸ್ ಇರೋದ್ರಿಂದ ಇದು ಕೂಡ ಡೈಜೆಷನ್ಗೆ ತುಂಬ ಒಳ್ಳೆಯದು. ಕುಂಬಳಕಾಯಿ ಸಿಪ್ಪೆನ ತೆಗೆದು ನಿಮಗೆ ಯಾವ ಗಾತ್ರಕ್ಕೆ ಬೇಕು ಅನಿಸುತ್ತೋ ಆ ಗಾತ್ರಕ್ಕೆ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಆ ನಂತರ ನೀವು ಹೇಗೆ ಆಲೂಗಡ್ಡೆ ಬೇಯಿಸ್ಕೋತಿರೋ ಅದೇ ರೀತಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಕುಂಬಳಕಾಯಿನ ನೀವು ಬೇಯಕ್ಕಿಡಬೇಕು. ನೀವೇನಾದರೂ ಕುಕ್ಕರಲ್ಲಿ ಬೇಯಿಸೋದಾದರೆ ಎರಡು ವಿಷಲ್ ಕೂಗಿಸಿದ್ರೆ ಸಾಕಾಗತ್ತೆ. ಕುಂಬಳಕಾಯಿ ಈ ಥರ ಚೆನ್ನಾಗಿ ಬೆಂದ ಮೇಲೆ ನೀರನ್ನ ಬಸ್ಕೋಬಹುದು, ಇಲ್ಲಾಂದರೆ ನೀವು ಕುಂಬಳಕಾಯಿನ ಅಷ್ಟೇ ಬೇರೆ ಪಾತ್ರೆಗೆ ತೆಕ್ಕೋಬಹುದು. ಕುಂಬಳಕಾಯಿ ಬೇಯಿಸ್ಕೊಂಡಿದ್ದಾಯ್ತು, ಈಗ ಕಾಯಾಲ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗಸಗಸೆನ ನೀವು ಸಣ್ಣ ಉರಿಯಲ್ಲಿ ಉರ್ಕೋಬೇಕು. ಅದು ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ಹಾಗೆ ಪರಿಮಳ ಬರೋಕ್ಕೆ ಶುರು ಆಗುತ್ತೆ. ಅದಾದ ಮೇಲೆ ನೀವು ಅದನ್ನು ಒಲೆಯಿಂದ ಇಳಿಸ್ಕೋಬಹುದು. ನಂತರ ಅದೇ ಬಾಣಲಿಯಲ್ಲಿ ನಾವು ತಗೊಂಡಿರೋ ಬೆಲ್ಲನ ಪುಡಿ ಮಾಡಿ ಅದಕ್ಕೆ ಒಂದು ಕಾಲು ಕಪ್ಪು ನೀರು ಹಾಕಿ ಬೆಲ್ಲನ ನಾವು ಕರಗಿಸ್ಕೋಬೇಕಾಗತ್ತೆ. ಇದನ್ನು ಕೂಡ ಸಣ್ಣೂರಿಯಲ್ಲೇ ಮಾಡಿ ಪಾಕ ಬರೋ ಅವಶ್ಯಕತೆ ಇಲ್ಲ, ಬರೀ ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಪೂರ್ತಿಯಾಗಿ ಕರಗದ ಮೇಲೆ ಅದನ್ನು ಒಂದು ಪಾತ್ರೆಗೆ ಸೋಸ್ಕೋಬೇಕಾಗತ್ತೆ. ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ಕಾಯಿ ತುರಿ ಮತ್ತು ಉರಿದ ಗಸಗಸೆನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಬೆರೆಸ್ತಾ ಗಟ್ಟಿಯಾಗಿ ಮತ್ತು ನುಣ್ಣಗೆ ರುಬ್ಕೋಬೇಕಾಗತ್ತೆ. ರುಬ್ಕೊಂಡಿರೋ ಕಾಯಿ ಮತ್ತು ಗಸಗಸೆ ಮಿಶ್ರಣಕ್ಕೆ ನಾವು ಕರಗಿಸಿದಂಥ ಬೆಲ್ಲದ ನೀರನ್ನ ಬೆರೆಸಬೇಕಾಗತ್ತೆ. ಕಾಯಿ ಮಿಶ್ರಣ ಏನಾದರೂ ತುಂಬ ತಿಳಿಯಾದರೆ ಬೆಲ್ಲದ ನೀರು ಬೆರೆಸಿದ ಮೇಲೆ ಇನ್ನೂ ತಿಳಿಯಾಗತ್ತೆ. ಅದಕ್ಕೆ ಆದಷ್ಟು ಕಾಯಿ ಮತ್ತು ಗಸಗಸೆನ ಗಟ್ಟಿಯಾಗಿ ರುಬ್ಕೊಳ್ಳಿ. ನಾವು ತಯಾರು ಮಾಡ್ಕೊಂಡಿರುವಂತಹ ಕಾಯಿ ಮತ್ತು ಬೆಲ್ಲದ ಮಿಶ್ರಣನ ಒಂದು ಎರಡು ಕುದಿ ಬರುವಷ್ಟು ನಾವು ಒಲೆ ಮೇಲಿಟ್ಟು ಕುದಿಸ್ಬೇಕಾಗತ್ತೆ.
ಹಸಿಕಾಯಿ ಬಳಸ್ಕೊಂಡಿರೋದ್ರಿಂದ ಕುದಿಸೋದ್ರಿಂದ ಅದನ್ನು ನಾವು ಹೆಚ್ಚಿಗೆ ಸ್ಟೋರ್ ಕೂಡ ಮಾಡ್ಬೋದು. ಈ ಮಿಶ್ರಣ ಸ್ವಲ್ಪ ಗಟ್ಟಿಯಾದಮೇಲೆ ಮತ್ತು ಒಂದು ಎರಡು ಕುದಿ ಕುದ್ದ ಮೇಲೆ ಇದಕ್ಕೆ ನಾವು ರೆಡಿ ಇಟ್ಕೊಂಡಿರುವಂತಹ ಒಣ ಶುಂಠಿ ಮತ್ತು ಏಲಕ್ಕಿ ಪೌಡರ್ನ ಬೆರೆಸಿ ನೀವು ಇದನ್ನು ಒಲೆ ಮೇಲಿಂದ ಇಳಿಸ್ಬೋದು. ಈಗ ನಮ್ಮ ಸಿಹಿ ಕುಂಬಳಕಾಯಿ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ನೀವೇನಾದರೂ ಹೇಗೆ ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಅದನ್ನು ಕೂಡ ತೋರಿಸ್ಕೊಟ್ಟಿದ್ದೀವಿ ನೋಡಿ. ಕುಂಬಳಕಾಯಿಗೆ ಕಾಯನ್ನ ಕಲಸ್ಕೊಂಡು ತಿಂದು ಮಜಾ ಮಾಡಿ. ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸೋದನ್ನ ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ, ಹಾಗೆ ಯಾರಿಗೆ ಉಪಯೋಗ ಆಗುತ್ತೆ ಅನ್ಸುತ್ತೋ ಅವರಿಗೆ ಶೇರ್ ಮಾಡಿ. ನೀವೇನಾದ್ರೂ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವೆಲ್ಲರೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಮುಂದಿನ ಭಾನುವಾರ ನನ್ನ ಹೊಸ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬೈ ಬೈ, ಥ್ಯಾಂಕ್ ಯು.